ಈಗ ಎಲ್ಲರೂ ಕೂತು ತಾಂಬೂಲ ಹಾಕಿದ್ರೆ ಎಷ್ಟು ಸಂತೋಷ ಅಲ್ವಾ ಬಾಬಾ? ಅದು ಬಿಟ್ಟು ಮನೆ ಬಣಬಣ ಅನ್ನಕ್ಕೆ ಶುರು ಮಾಡಿದ್ರೆ ಚೆನ್ನಾಗಿರುತ್ತ? ಅನಸೂಯ ಪಾಲಿನ ವಿಷಯ ಹೇಳಿದಾಗ ತುಂಬ ನೋವಾಯ್ತು. ಇದ್ರ ಅಗತ್ಯ ಇತ್ತ ಅಂತ? ಆಸ್ತಿಲಿ ಯಾರ್ಯಾರಿಗೆ ಎಷ್ಟೆಷ್ಟು ಅಂತ ತೀರ್ಮಾನ ಆಗ್ಬಿಡ್ಲಿ, ನಿರ್ಧಾರ ಆದ ಮಾತ್ರಕ್ಕೆ ನಾವೆಲ್ಲ ಬೇರೆ ಇರ್ತೀವಿ ಅಂತ ಏನಲ್ಲ. ಈ ಮನೇಲಿ ಯಾರ್ಯಾರು ಎಷ್ಟು ಕರ್ತವ್ಯ ಎಷ್ಟು ಅಂತ ನಿರ್ಧಾರ ಆಗ್ಲಿ. ಏನು ಹರ್ಷ? ಹಾ, ನಿನ್ಗ್ಯಾಕಯ್ಯ ಪಾಲು? ಬ್ಯಾಂಕಲ್ಲಿ ಕೆಲಸ ಮಾಡ್ತೀಯ, ಸಂಬಳ ಬರುತ್ತೆ, ನಿಮ್ಮಂತ ಇದ್ಯಾ, ನಿಂದು ಇದು ಕೊಪ್ಪಗೆನಾ? ಎಲ್ಲರೂ ಹೇಗೆ ಹೇಳ್ತಾರೋ ನಂದು ಹಾಗೆ ಮಾವ. ಒಟ್ಟಿಗೆ ಬದುಕೋದ್ರಲ್ಲಿರೋ ಸುಖ ಒಬ್ಬರೇ ಬದುಕೋದಿಲ್ಲ. ಯಾ ಮನಸ್ಸಿಗೆ ಅದು ಧೈರ್ಯ ಕೂಡ ಕೊಡತ್ತೆ. ಒಟ್ಟಿಗೆ ಬದುಕ್ತಾ ಕಷ್ಟ ಸುಖ ಹಂಚ್ಕೊಂಡು ಹೋದ್ರಲ್ಲ ನಮ್ಮ ಹಿರಿಯಕರು, ಅವರೇ ಪುಣ್ಯವಂತರು. ನನ್ನ ಅಜ್ಜನ ಹತ್ರ ಎತ್ತಿನ ಗಾಡಿ ಇತ್ತು. ಜಾತ್ರೆ ಬಂತು ಅಂತಂದರೆ ಆ ಎತ್ತುಗಳಿಗೆ ಶೃಂಗಾರ ಮಾಡೋ ಸಂಭ್ರಮ. ನಾವು ಅಣ್ಣ ತಮ್ಮಂದರು, ಅಕ್ಕನ ಮಕ್ಕಳು, ಅತ್ತೆ ಮಕ್ಕಳು ಎಲ್ಲರೂ ಒಟ್ಟಿಗೆ ಸೇರಿ ಆ ಎತ್ತಿನ ಗಾಡಿ ಕಮಾಂಡ್ ಕಟ್ಕೊಂಡು ಜಾತ್ರೆಗೆ ಹೋಗ್ತಾ ಇದ್ವಿ. ಆ ಖುಷಿನೇ ಬೇರೆ, ಈಗೆಲ್ಲೂ ಅದೆಲ್ಲ. ನಾನು ಅದನ್ನೇ ಹೇಳ್ತಾ ಇದ್ದೀನಿ ಬಾಬಾ. ಈಗಿನ ಕಾಲದ ಹುಡುಗರಿಗೆ ಮನಸ್ಸೇ ಸಣ್ಣದಾಗ್ಬಿಟ್ಟಿದೆಯೇನೋ. ನಮಗೆಲ್ಲ ಜನ ಬಂದಷ್ಟು ಸಾಲದು, ಉಂಡಷ್ಟು ಸಾಲದು. ಆದ್ರೆ ಈಗಿನವ್ರಿಗೆ ತಾನಾಯ್ತು, ತನ್ನ ಹೆಂಡತಿ ಆಯ್ತು, ತನ್ನ ಮಕ್ಕಳಾಯ್ತು, ಇಷ್ಟೇ ಪ್ರಪಂಚ. ಕಾಲಾಯ ತಸ್ಮೇ ನಮಃ. ಇದೇ ಹರ್ಷ ಸಂತೋಷ ಇಬ್ರು ನನ್ನ ಮಡ್ಲಲ್ಲಿ ಹಾಡ್ ಬೆಳೆದವ್ರು. ಇನ್ ನೀವನು ಹರ್ಕಲ್ ಚಡ್ಡಿ ಹಾಕೊಂಡು ಲಾಲಿ ಪಪ್ ತಿನ್ಕೊಂಡು ಮಾವ ಅಂತ ಓಡ್ಬರವ. ಇವತ್ತು ಪಾಲು ಪಂಚಾಯತಿಯವ್ರಿಗೆ ಬಂದ್ಬಿಟ್ಟಿದ್ದಾನೆ. ನೀನು ಮಾಮೂಲಿ ಗುಮಾಸ್ತಾಗಿದ್ದೆ, ಲಡಕಾ ದಿಸೆ ಕಲ್ಲು ಓಡಾಡ್ತಿದ್ದೆ, ಪಂಚರ್ಗೂ ನಮ್ಮಪ್ಪನ ಹತ್ರ ಕಾಸಿಸ್ಕೋತಿದ್ದೆ. ಈಗ ಆಫೀಸರ್ ಆಗಿದೆಯಾ, ಮೂರು ಮನೆ ಕಟ್ಟಿದೀಯ. ಪಂಚರಿಂದ ಪಂಚಾಯತಿವರೆಗೂ ಬಂದಿದೀಯ, ಇದು ಬೆಳವಣಿಗೆ ಅಲ್ವಾ? ಹಂಗೆ ನಾವು ದೊಡ್ಡವರು ಅನ್ನೋ ಮರ್ಯಾದೆ ಬಿಡುವೆನೋ? ವಯಸ್ಸಾದ ಮಾತ್ರಕ್ಕೆ ದೊಡ್ಡವರಾಗಲ್ಲ. ಪಂಚಾಯತ್ಗೆ ಅಂತ ಬಂದಿದ್ದಾರೆ, ಮಾಡಲಿ ಹೋಗಲಿ, ಅದು ಬಿಟ್ಟು ಬುದ್ಧಿ ಹೇಳೋದೇನೋ? ಇದೇನೋ ಪ್ರವಚನ ಮಂದಿರ ನಾನು. ಗೋವಿಂದ, ಇವರಿಗೆಲ್ಲ ಪಾಲಿನ ಹುಳ ತಲೆಗೆ ಹೋಗ್ಬಿಟ್ಟಿದೆ, ನಮ್ಮ ಮಾತು ಕೇಳಲ್ಲ. ಈಗ ನೀನು ಬಂದಿರೋದು ಅದಕ್ಕಲ್ವಾ, ಅದೇನು ಅಂತ ಹೇಳ್ಬಿಡು. ಅಲ್ಲಿಗೆ ಪಾಲು ಬೇಕೇ ಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದೀಯ. ನಮ್ಮ ಮೇಲೆ ವಿಶ್ವಾಸ ಇಲ್ಲ ಅಂದಮೇಲೆ ನಾವು ಕೂಡಿ ಬದುಕೋದ್ರಲ್ಲಿ ಅರ್ಥ ಇಲ್ಲ. ಅಂದರೆ ಮನಸ್ಸುಗಳು ಈಗಾಗಲೇ ಗೋಡೆ ಕಟ್ಕೊಂಡಿವೆ. ಈ ಮನೇಲಿ ನಾನು ಒಬ್ಬನೇ ದಂಡಪಿಂಡ ಆಗಿರೋದು. ಬೇರೆಯವ್ರ ಸಂಪಾದನೆ ನಾನೇ ಕೂಟ ಮಾಡಬೇಕು. ಗಂಜಿ ಉಂಡ್ರು ನಂದು ಅನ್ನೋ ಸಮಾಧಾನ ಇರಬೇಕು, ಅದು ಮುಖ್ಯ. ಇಷ್ಟೊಂದು ಅಸಮಾಧಾನ ಇಟ್ಕೊಂಡಿದ್ದೀರಾ ಅಂದಮೇಲೆ ಇನ್ನು ಒಟ್ಟಿಗೆ ಬದುಕ್ತೀರಾ ಅನ್ನೋದ್ರಲ್ಲಿ ನನ್ಗೆ ನಂಬಿಕೆ ಇಲ್ಲ. ಬಂದಿದ್ದೀನಲ್ಲ, ಬಗೆಹರಿಸ್ಬಿಟ್ಟೆ ಹೋಗ್ತೀನಿ. ಭವ, ಈ ಮನೆ ಆಸ್ತಿ ಜಮೀನು ಎಲ್ಲ ಯಾವಾಗ ತಗೊಂಡ್ರಿ? ಮನೆ ನಮ್ಮಪ್ಪ ಕಟ್ಸಿದ್ದು, ಈ ಜಮೀನು ತೋಟ ಎಲ್ಲ ನಾನು ಕೆಲ್ಸಕ್ಕೆ ಸೇರಿದ ಮೇಲೆ ಪೈಸೆಗೆ ಪೈಸೆ ಉಳಿಸಿ ಕೊಂಡ್ಕೊಂಡಿದ್ದು. ತೋಟ ಜಮೀನು ಎಲ್ಲ ಸ್ವಯಾರ್ಜಿತದ್ದು, ಅಂದರೆ ಸ್ವಂತ ಸಂಪಾದನೆಯಿಂದ ಕೊಂಡ್ಕೊಂಡಿದ್ದು ಅಲ್ವಾ? ಸ್ವಯಾರ್ಜಿತದ್ದು ಅಂದಮೇಲೆ ಕಾನೂನು ಪ್ರಕಾರ ಮಕ್ಕಳಿಗೆ ಇದರಲ್ಲಿ ಪಾಲು ಕೇಳೋ ಹಕ್ಕಿಲ್ಲ. ಹೆಂಡತಿ ಬೇಕಾದ್ರೆ ಕೇಳ್ಬೋದು. ಅಂದ್ರೆ ನಿನಗೆ ಹರ್ಷನ್ಗೆ ಇದ್ರಲ್ಲಿ ಏನೂ ಸಿಕ್ಕಲ್ಲ. ಭಾವ ಮನಸ್ಸು ಮಾಡಿದ್ರೆ ಬೇಕಾದ್ರೆ ಕೊಡ್ಬೋದು, ಇಲ್ಲ ಕೊಡದೇನು ಇರ್ಬೋದು. ಇನ್ನು ಮನೆ, ಇದು ನಿಮ್ಮ ತಾತ ಕಟ್ಸಿರೋದ್ರಿಂದ ಇದ್ರಲ್ಲಿ ಬೇಕಾದ್ರೆ ನಿಮ್ಮ ಪಾಲು ಕೇಳ್ಬೋದಪ್ಪ. ಅಂದ್ರೆ
ಮನೆ ಮಾತ್ರ ಪಾಲಿಗಿದೆ ಅಂತ ಆಯ್ತು. ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಒಂದು ವೇಳೆ ಅಪ್ಪ ಯಾರ ಹೆಸರಿಗೂ ಆಸ್ತಿ ಬರಿದೇನೆ, ಮಾತಾಡ್ತೀಯೋ? ಏನು ಬೆಂಕಿ ಅಂದ್ರೆ ಬಾಯಿ ಬೆಂದೋಗ್ಬಿಡುತ್ತಾ? ಏನೋ ತಿಳುವಳಿಕೆ ಕೇಳ್ಕೊತೀವಪ್ಪ. ಹಾಗಾದಾಗ ಪಿತೃಾರ್ಜಿತ ಆಸ್ತಿ ಮಕ್ಕಳಿಗೆ ಬರುತ್ತೆ. ಅಪ್ಪ ಸ್ವಇಚ್ಛೆಯಿಂದ ಬೇರೆ ಹೆಸರಿಗೆ ಬರೆದ್ರೆ ಹೆಚ್ಚಂದ್ರೆ ಮಕ್ಕಳು ದಾವೆ ಹೂಡ್ಬೋದು, ಆದರೆ ಕಾನೂನು ಅವ್ರ ಸಪೋರ್ಟ್ಗೆ ಬರಲ್ಲ. ಯಾರ ಹೆಸರಿಗೆ ವಿಲ್ ಬರೆದಿರ್ತಾರೋ ಅವರೇ ಆ ಆಸ್ತಿಗೆ ಸಂಪೂರ್ಣವಾಗಿ ಹಕ್ಕುದಾರರು. ಅಂದ್ರೆ ತೋಟ ಜಮೀನಲ್ಲಿ ಪಾಲು ಸಿಗಲ್ಲ. ಭಾವ ಮನಸ್ಸು ಮಾಡಿದ್ರೆ ಕೊಟ್ಟರೆ ಸಿಗಬಹುದು. ಸರಿ,
ನಿಮ್ಮಪ್ಪ ಪವಿತ್ರ ಇರೋ ಅಪಾರ್ಟ್ಮೆಂಟ್ಗೆ ಹೋಗ್ತಿದ್ದಾರೆ ಅಂದಂಗಾಯ್ತಲ್ವಾ? ಅವ್ರು ಅಲ್ಲಿಗೆ ಹೋಗ್ತಾ ಇದ್ದಾರೋ ಇಲ್ವೋ ಅಂತ ನಮಗೆ ಸರಿಯಾಗಿ ಗೊತ್ತಿಲ್ಲ. ಅದನ್ನು ತಿಳ್ಕೋಬೇಕು ಅಂದರೆ ನಾವು ಆ ಅಪಾರ್ಟ್ಮೆಂಟ್ಗೆ ಹೋಗಲೇಬೇಕು. ಅಲ್ಲಿ ನಿಮ್ಮ ಚಿಕ್ಕಮ್ಮ ಬಿಟ್ಟರೆ ನಮ್ಗೆ ಬೇರೆ ಯಾರೂ ಗೊತ್ತಿಲ್ಲ. ಹೇಗೋ ಅವಳು ನಮ್ಮವಳೆ ತಾನೆ, ಅವಳ ಸಹಾಯ ನಾವು ಯಾಕೆ ತಗೋಬಾರ್ದು? ಆಯ್ತಮ್ಮ, ಯಾವಾಗ? ಈಗಲೇ ಹೋಗೋಣ. ಈಗಲಾ? ಹ್ಞೂ ಶಾರಿ, ನಿಮ್ಮಪ್ಪ ಮನೇಲಿದ್ದರೆ ಅಥವಾ ಅವ್ರ ಮನೆಗೆ ಬಂದಮೇಲೆ ನಾವೆಲ್ಲೂ ಹೋಗೋಕ್ಕಾಗಲ್ಲ. ಅದಕ್ಕೆ ಇವತ್ತೇ ಅದನ್ನು ಮುಗಿಸ್ಕೊಂಬಿಡೋಣ. ಆದರೆ ಅಮ್ಮ, ಏನೇ ಪವಿತ್ರ ಚಿಕ್ಕಮ್ಮ ಮನೇಲಿ ಇರ್ತಾರೋ ಇರಲ್ವೋ? ಮನೇಲಿಲ್ಲದೆ ಎಲ್ಲೇ ಹೋಗ್ತಾಳೆ? ಇವತ್ತು ಆಫೀಸ್ ಬೇರೆ ರಜಾ, ಖಂಡಿತ ಮನೇಲಿರ್ತಾಳೆ. ಆದರೂ ಒಂದ್ಸಲ ಫೋನ್ ಮಾಡಿ ಹೋಗೋಣಮ್ಮ. ಫೋನಿಗೇನು ಏನು ಬೇಡ, ನಾನು ಯಾವತ್ತೂ ಅವಳ ಮನೆಗೆ ಹೋಗೇ ಇಲ್ಲ. ಇವತ್ತು ಹೋದರೆ ಅವಳಿಗೆ ಸರ್ಪ್ರೈಸ್ ಕೊಟ್ಟಾಗಿರುತ್ತೆ. ಹೋಗೋಣ. ಸರಿ, ನಡಿ. ಪವಿತ್ರ, ಹೆಚ್ಚು ಕಡಿಮೆ ಆದ್ರೆ ವಿಷಯದಾಗ ಮೈ ಎಷ್ಟೊಂದು ಸುಡ್ತಾ ಇದೆಯಲ್ಲ, ಡಾಕ್ಟರ್ಗೆ ಫೋನ್ ಮಾಡು. ತಗೋ, ನೀರು ಕೊಡು ನಿಮಿಷ. ತಗೊಮ್ಮ, ಬೆಳಿಗ್ಗೆ. ಹಲೋ ಭೂಮಿಕಾ, ನಾನು ಶಾದಿ. ನಮ್ಮ ಚಿಕ್ಕಮ್ಮಂಗೆ ತುಂಬ ಹುಷಾರಿಲ್ಲ, ಪ್ಲೀಸ್ ಇಮಿಡಿಯೇಟಾಗಿ ಬರೋಕ್ಕಾಗುತ್ತಾ? ನಾಗರ್ ಪಾವಲಿ ಅಭಿಷೇಕ್ ಅಪಾರ್ಟ್ಮೆಂಟ್ಸ್. ಹಾಂ, ಪ್ಲೀಸ್ ಬೇಗ ಬಾ. ಬರ್ತಾನಂತಮ್ಮ ಭೂಮಿಕಾ. ಏನಾದರೂ ಒಂದು ಚಿಕ್ಕಮ್ಮ, ಇನ್ನೊಂದು ಸ್ವಲ್ಪ ನೀರು ಕುಡಿತೀಯಾ? ತೆಂಗಿನಕಾಯಿ ಒಣಗಿ ನಿಂತಿದೆ, ಕೀಳಿಸಿ ಮನೆಗೆ ತಂದು ಹಾಕ್ಸೋ. ಮೂಲೆಗದ್ದೆ ಬೇಲಿ ಕಿತ್ತೋಗಿದೆ ಅಂತಿದ್ಲು ಅರುಂಧತಿ. ಕಳ್ಳ ಹಸುಗಳು ಬರೋಕ್ಕೆ ಶುರು ಮಾಡ್ತವೆ, ಹೋಗಿ ಸರಿ ಮಾಡಿಸು ಮೊದಲು, ಇಲ್ಲಂದ್ರೆ ತಿಂದಾಕ್ತವೆ. ನಾನು ಯಾಕೆ ಮಾಡಲಿ? ಗದ್ದೆ ನಂದಲ್ಲ, ತೋಟನೂ ನಂದಲ್ಲ, ಅದ್ರ ಮೇಲೆ ನನಗೆ ಯಾವ ಹಕ್ಕು ಇಲ್ಲ ಅಂದಮೇಲೆ ನಾನು ಯಾಕೆ ಮಾಡಬೇಕು? ನಂದು ಅಂದಮೇಲೆ ಅದು ನಿಂದೆ. ಕೋರ್ಟು ಕಾನೂನು ಅಂತ ಲೆಕ್ಕಾಚಾರ ನೋಡ್ತಾ ಕೂಡಕ್ಕಾಗತ್ತಾ? ಸಂಸಾರ ಆಮೇಲೆ ಹೊಂದ್ಕೊಂಡು ಹೋಗ್ಬೇಕಲ್ವಾ?
ಕೋರ್ಟು ಕಾನೂನಿನ ಲೆಕ್ಕಾಚಾರ ನೋಡಿತಾನೆ ನಿನ್ನ ಸಾಲದ ಪತ್ರಕ್ಕೆ ಸಹಿ ಹಾಕ್ತೇ ಇದ್ದಿದ್ದು. ಕೆಲಸದ ವಿಷಯಕ್ಕೆ ಬಂದಾಗ ಸಂಸಾರ ಒಂದಾಣಿಕೆ ಎಲ್ಲ. ನೀನು ದಶರಥ ಮಹಾರಾಜ, ನಾನು ಪಿತೃವಾಕ್ಯ ಪರಿಪಾಲಕ ಶ್ರೀರಾಮಚಂದ್ರ. ನಮ್ಮ ಸಂಸಾರ ಆನಂದ ಸಾಗರ. ಸಾಲ ಪಾಲು ಅಂತ ಬಂದಾಗ ಸ್ವಯಾದಿತ್ತ ಕಾನೂನು ಎಲ್ಲ ಬಂದುಬಿಡುತ್ತಲ್ವ. ನನ್ನ ಕಷ್ಟಕ್ಕಾಗದೇ ಇರೋ ಜಮೀನಿನ ಕೆಲಸ ನಾನು ಯಾಕೆ ಮಾಡಬೇಕು? ಸ್ವಯಾರ್ಜಿತ ಆಸ್ತಿ ಮಕ್ಕಳಿಗೆ ಪಾಲಿಲ್ಲ ಅಂದಮೇಲೆ ಮಕ್ಕಳಾಗಿ ದುಡಿಬೇಕು? ತೆಂಗಿನಕಾಯಿ ಉದುರು ಹೋಗ್ಲಿ, ಕದ್ದೇನ ದನ ಮೇಯ್ಕೊಂಡು ಹೋಗ್ಲಿ, ಪಾಳು ಬಿದ್ದು ಹೋಗ್ಲಿ, ನನಗೇನಾಗಬೇಕಾಗಿದೆ? ಇಷ್ಟಕ್ಕೂ ಊರಿ ಬಿಸಿಲಲ್ಲಿ ಬೋಳ್ ಕಾಯ್ತಾ ದುಡಿಯಕ್ಕೆ ನನಗೇನು ಮಕ್ಕಳ ಬರೀನ? ಮಕ್ಕಳಿರೋದೇ ನೀವು ಮಾಡಿರೋ ಜಮೀನು ನೋಡ್ಕೊಳಕ್ಕೆ ಅಲ್ವಾ? ಏನು ಜೀತದ ಆಳ್ಗಳು ನಾವು? ಎಲ್ಲಿವರೆಗೂ ನಾವು ದುಡಿತಿರ್ತೀವೋ ಅಲ್ಲಿವರೆಗೂ ಯಾವ ರಗಳೇನೂ ಇರಲ್ಲ. ಯಾವತ್ತು ನಾವು ಏನಾರು ಕೇಳ್ತೀವೋ ಅವ ಶುರು ಆಗುತ್ತೆ ಮಹಾಭಾರತ. ಜಮೀನು ಸ್ವಯಾರ್ಜಿತ ಅಲ್ವಾ, ಉತ್ಪನ್ನನೂ ಸ್ವಯಾರ್ಜಿತನೇ ಆಗಲಿ, ನೀನೇ ದುಡ್ಕೋ. ಯಾಕೆ ನಿನಗೆ ಯಾವಾಗಲೂ ಮದುವೆ ಮಾಡ್ಕೊ ಮದುವೆ ಮಾಡ್ಕೊ ಅಂತ ಹೇಳ್ತೀನಿ ಗೊತ್ತಾ? ಇಂಥ ಸಮಯದಲ್ಲಿ ಯಾರಾದರೂ ನಿನ್ನ ಜೊತೆ ಇರ್ತಾರೆ, ಆಪತ್ತಿಗೆ ಇಪ್ಪತ್ತು ಆದರೆ ನನ್ನನ್ನು ನೋಡ್ಕೊಳ್ತಾರೆ ಅಂತ. ಸುಮ್ಮನೆ ಇರು ಶಾರಿ ನೀನು. ಯಾವಾಗಿಂದ ಇವರಿಗೆ ಈ ಥರ ಆಗ್ತಾ ಇರೋದು? ಏನೋ ಡಾಕ್ಟ್ರೆ, ನಮಗೆ ಬಾಗಿಲು ತೆಗೆಯಕ್ಕೆ ಅಂತ ಬಂದು ತಲೆ ಸುತ್ತ ಬಂತು ಅನ್ಸುತ್ತೆ. ಕರ್ಕೊಂಡು ಬಂದು ಕೂಸಿದ್ವಿ, ನೋಡ್ತೀನಿ ತುಂಬ ಜ್ವರ ಇದೆ. ಚಳಿ ಆಗ್ತಾ ಇದೆಯಾ? ಶಾರಿ, ಮಫ್ಲರು ಶಾಲ್ ಇದ್ರೆ ಒಂಚೂರು ತಗೊಂಬ. ಒಂದು ನಿಮಿಷ ಡಾಕ್ಟ್ರೆ. ಹೇಳು ಚಿನ್ನ.